ನಮಸ್ಕಾರ ಸ್ನೇಹಿತರೆ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳ ಆಳ್ವಿಕೆ ನಾವೇ ನಮ್ಮನ್ನು ಆಳ್ಕೊಳ್ಳೋದು ಅಲ್ವಾ ಅದಕ್ಕೇ ರಾಜರ ಮಹಾರಾಜರ ಬಗ್ಗೆ ಎಲ್ಲ ನಾವು ಮಾತಾಡಿದ್ರೆ ಅವ್ರನ್ನ ವೈಭವೀಕರಿಸಿದ್ರೆ ಜನ ಇವನು ತುಂಬ ಹಿಂದುಳಿದವನು ಒಂದು ರೀತಿ ರಿಗ್ರೆಸಿವ್ ಅಂತೆಲ್ಲ ಹೇಳ್ತಾರೆ ಆದರೆ ಒಬ್ಬ ರಾಜನ ಬಗ್ಗೆ ನಿಮ್ಗೆ ಹೇಳ್ತೀನಿ ನಾನು ಅವ್ರ ಬಗ್ಗೆ ಸುಮ್ಮನೆ ಭಾವಕೋಶದಲ್ಲಿ ಧ್ಯಾನ ಮಾಡಿ ಬರೀ ಮಾಹಿತಿ ಸಂಗ್ರಹ ಮಾಡ್ಕೋಬೇಡಿ ಇಂಟರ್ನೆಟ್ನಲ್ಲೂ ಹುಡುಕಬೇಡಿ ಅವರ ಭಾವಕೋಶದಲ್ಲಿ ಅವರ ಚಿತ್ರಣವನ್ನು ಕಣ್ಮುಂದೆ ತಂದ್ಕೊಳ್ಳಿ ಎಂಥ ಸಾಧನೆಯನ್ನು ಮಾಡಿದ ವ್ಯಕ್ತಿಯವರು ಅಂಥೇಳಿ ನಿಮ್ಮ ಮುಂದೆ ತೆರೆದಿಡ್ತೀನಿ ಬೆಂಗಳೂರು ನಗರ ವಿದ್ಯುದೀಕರಣಗೊಂಡಂತಹ ಭಾರತದ ಮೊದಲ ನಗರಗಳಲ್ಲಿ ಒಂದು ನಮಗೆ ವಿದ್ಯುತ್ ಬಂದಿದ್ದು ಹತ್ತೊಂಬತ್ತು ನೂರ ಐದರಲ್ಲಿ ಆ ವಿದ್ಯುತ್ ಬರಲಿಕ್ಕೆ ಕಾರಣ ಏನು ಗೊತ್ತಾ ಶಿವನ ಸಮುದ್ರದ ಡ್ಯಾಮ್ ಅದನ್ನು ಕಟ್ಟಿಸ್ದವರು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಹತ್ತೊಂಬತ್ತು ನೂರ ಎರಡರಲ್ಲಿ ಇದು ಮೊದಲನೇ ಸಾಧನೆ ಕರೆಂಟ್ ಇದ್ರೇ ಅಲ್ವಾ ಬೆಳವಣಿಗೆ ಅದು ಮೊದಲ ಹೆಜ್ಜೆ ಆಮೇಲೆ ಇನ್ನೇನೇನ್ ಮಾಡಿದಾರ ಗೊತ್ತಾ ಮಿಂಟೋ ಹಾಸ್ಪಿಟಲ್ ನೋಡಿರ್ತೀರಾ ನೀವು ಆ ಮಿಂಟೋ ಹಾಸ್ಪಿಟಲ್ ಅನ್ನ ಕಟ್ಟಿಸಿದ್ದು ಅವರೇ ವಾಣಿ ವಿಲಾಸ ಸಾಗರ ಡ್ಯಾಂ ಕಟ್ಟಿಸಿದ್ದು ಪ್ರಜಾಪ್ರತಿನಿಧಿ ಸಭಾನಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನ ಮಾಡಿದ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ ಅದು ಮೈಸೂರು ಬಾಯ್ಸ್ ಸ್ಕೌಟ್ಸ್ ಅದನ್ನ ಎಸ್ಟಾಬ್ಲಿಷ್ ಮಾಡಿದ್ದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮೈಸೂರು ಬ್ಯಾಂಕ್ ಅಂತ ಹೇಳ್ತೀವಲ್ಲ ಅದನ್ನು ಸ್ಥಾಪನೆ ಮಾಡಿದ್ದು ಮತ್ತು ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ನೋಡಿದೀರಾ ನೀವು ಹೆಬ್ಬಾಳದಲ್ಲಿ ಅದನ್ನ ಸ್ಥಾಪನೆ ಮಾಡಿದ್ದು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿದ್ದು ಮೈಸೂರು ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡಿದ್ದು ಯುವರಾಜ ಕಾಲೇಜ್ ಕಟ್ಟಿಸಿದ್ದು ಯೂನಿವರ್ಸಿಟಿ ಇಂಜಿನಿಯರಿಂಗ್ ಕಾಲೇಜನ್ನು ಕಟ್ಟಿಸಿದ್ದು ಮೈಸೂರು ಸ್ಟೇಟ್ ರೈಲ್ವೆ ಅಂತ ಹೇಳಿ ನಮ್ಮದೇ ಆದ ರೈಲ್ವೆಯನ್ನು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಶುರು ಮಾಡಿದ್ದು ಎಫ್ ಕೆ ಐ ಇದೆ ಇವತ್ತು ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಅದನ್ನ ಪ್ರಾರಂಭಿಸಿದ್ದು ಸ್ಯಾಂಡಲ್ವುಡ್ ಫ್ಯಾಕ್ಟರಿ ಮಾಡಿದ್ದು ಮಹಾರಾಣಿ ಕಾಲೇಜ್ ಕಟ್ಟಿಸಿದ್ದು ವುಡ್ ಡಿಸ್ಟಿಲೇಷನ್ ಮಾಡಿದ್ದು ಕ್ರೋಮ್ ಅಂಡ್ ಟ್ಯಾನಿಂಗ್ ಫ್ಯಾಕ್ಟ್ರಿ ಮಾಡಿದ್ದು ಲಲಿತ್ ಮಹಲ್ ಪ್ಯಾಲೇಸ್ ಕಟ್ಟಿಸಿದ್ದು ಗವರ್ಮೆಂಟ್ ಸೈನ್ಸ್ ಕಾಲೇಜ್ ಗ್ಯಾಸ್ ಕಾಲೇಜ್ ಅಂತೀವಲ್ಲ ಅದನ್ನ ಕಟ್ಟಿಸಿದ್ದು ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಫ್ಯಾಕ್ಟರಿ ಅಂತ ಹೇಳ್ತಿವಲ್ಲ ವಿಐಎಸ್ ಎಲ್ ಸ್ಥಾಪನೆ ಮಾಡಿದ್ದು ಮತ್ತು ಆರ್ ಎಸ್ ಡ್ಯಾಮ್ ಅನ್ನ ಕಟ್ಟಿಸಿದ್ದು ತಮ್ಮ ಮನೆಯ ಬಂಗಾರವನ್ನ ಅಡ ಇಟ್ಟು ಆ ಆರ್ ಎಸ್ ಡ್ಯಾಮ್ ಅನ್ನ ಕಟ್ಟಿಸ್ತಾರೆ ಯಾರು ಕೊಡ್ತಾರೆ ರೀ ಈಗಿನ ಕಾಲದಲ್ಲಿ ನಮ್ಮ ಪ್ರತಿನಿಧಿಗಳಿಗೆ ಕೇಳ್ಬಿಡಿ ನೋಡೋಣ ಎಮ್ ಎಲ್ ಎಮ್ ಪಿಗಳಿಗೆ ನಿಮ್ಮ ಮನೆ ಬಂಗಾರ ಕೊಡಿ ಸರ್ ಕಷ್ಟ ಇದೆಯಲ್ಲ ಸಮಾಜಕ್ಕೆ ಅಂತ ಕೊಡ್ತಾರ ಅದಲ್ಲದೆ ನಿಮ್ಯಾನ್ಸ್ ಇದೆಯಲ್ಲ ಆ ನಿಮ್ಯಾನ್ಸನ್ನು ಸ್ಥಾಪನೆ ಮಾಡ್ತಾರೆ ನೂರು ಎಕರೆ ಜಾಗ ಕೊಟ್ಟು ಪ್ರಥಮ ಬಾರಿಗೆ ಮಾನಸಿಕ ಆರೋಗ್ಯಗಳ ಸಂಸ್ಥೆಯನ್ನ ವಿಶ್ವದಲ್ಲೇ ಪ್ರಥಮ ಇರ್ಬೋದು ಆ ಕಾಲದಲ್ಲಿ ಅದನ್ನು ಸ್ಥಾಪನೆ ಮಾಡ್ತಾರೆ ಅಲ್ಲದೆ ಕೆ ಆರ್ ಹಾಸ್ಪಿಟಲ್ ಕೆ ಆರ್ ಮಾರ್ಕೆಟ್ ನಮ್ಮ ನಗರದ ಮಧ್ಯದಲ್ಲಿದೆ ಮಾರ್ಕೋನಹಳ್ಳಿ ಡ್ಯಾಮ್ ಮೈಸೂರು ಶುಗರ್ ಕೆ ಆರ್ ಮಿಲ್ ಫಿಲೋಮಿನಾ ಚರ್ಚನ್ನು ಕಟ್ಟಿಸ್ತಾರೆ ಟೌನ್ ಹಾಲ್ ನೋಡ್ತೀವಲ್ಲ ಬೆಂಗಳೂರಿನಲ್ಲಿ ಟೌನ್ ಹಾಲನ್ನು ಕಟ್ಸಿದ್ದವ್ರೆ ವಾಣಿ ವಿಲಾಸ್ ಹಾಸ್ಪಿಟಲನ್ನು ಕಟ್ಸಿದ್ದವ್ರೆ ಮೈಸೂರು ಪೇಪರ್ ಮಿಲ್ಸು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಿ ವಿ ರಾಮನ್ಗೆ ನೊಬೆಲ್ ಪ್ರೈಸ್ ಬಂದಾಗ ನಿಮಗೋಸ್ಕರ ನಾನು ಏನು ಮಾಡಲಿಕ್ಕಾಗುತ್ತೆ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟೇ ಮಾಡಿ ಅಂಥೇಳಿ ಸುಮಾರು ಹತ್ತು ಎಕರೆ ಜಾಗವನ್ನು ನಗರದ ಮಧ್ಯದಲ್ಲಿ ಕೊಡ್ತಾರೆ ಮೈಸೂರು ಲ್ಯಾಂಪನ್ನು ಸ್ಥಾಪನೆ ಮಾಡ್ತಾರೆ ಮೈಸೂರು ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ ಫ್ಯಾಕ್ಟ್ರಿಯನ್ನು ಮಾಡ್ತಾರೆ ಪೇಂಟ್ಸ್ ಆ್ಯಂಡ್ ವಾರ್ನಿಷ್ ಕಂಪ್ನಿಯನ್ನು ತೆಗಿತಾರೆ ಗ್ಲಾಸ್ ಆ್ಯಂಡ್ ಪೋರ್ಸಿಲಿನ್ ಫ್ಯಾಕ್ಟ್ರಿಯನ್ನು ಮಾಡ್ತಾರೆ ಮಂಡ್ಯ ಜಿಲ್ಲೆಯನ್ನು ಸ್ಥಾಪನೆ ಮಾಡ್ತಾರೆ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಮತ್ತು ಹಿರೇಭಾಸ್ಕರ್ ಡ್ಯಾಮನ್ನು ಸ್ಥಾಪನೆ ಮಾಡ್ತಾರೆ ಹತ್ತೊಂಬತ್ತು ನೂರ ಮತ್ತು ಬನಾರಸ್ ಹಿಂದೂ ಯೂನಿವರ್ಸಿಟಿಯ ಪ್ರಥಮ ವೈಸ್ ಚಾನ್ಸ್ಲರ್ ಕೂಡ ಅವರೇ ಆಗಿರ್ತಾರೆ ಇರುವಿನ ಕೆನಾಲನ್ನು ಕಟ್ಟಿಸ್ತಾರೆ ಆಮೇಲೆ ವಿಶ್ವೇಶ್ವರಯ್ಯ ಕೆನಲ್ ಅಂತ ಅದನ್ನು ಹೇಳಲಾಗುತ್ತೆ ಮತ್ತು ಸಿ ಐ ಟಿ ಬಿ ಅಂತ ಅವತ್ತು ನನಗನ್ಸುತ್ತೆ ಭಾರತದಲ್ಲೇ ಅಲ್ಲ ಪ್ರಪಂಚದಲ್ಲೇನೆ ಈ ಇಂಪ್ರೂವ್ಮೆಂಟ್ ಬೋರ್ಡನ್ನು ಮಾಡಬೇಕು ಸಿಟಿಗಳಿಗೆ ಅಂತ ಮಾಡಿದ್ದು ಅವರೇ ಆ ಸಿ ಐ ಟಿ ಬಿನೇ ಮುಂದೆ ಇವತ್ತು ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಅಥಾರಿಟಿ ಇದೆಯಲ್ಲ ಮೊದಲು ಇದ್ದಿದ್ದು ಸಿ ಐ ಟಿ ಬಿ ನಾವು ಬಾಬಾ ಸಾಹೇಬ್ರ ಬಗ್ಗೆ ಅಂಬೇಡ್ಕರ್ ಬಗ್ಗೆ ನಮಗೆ ತಿಳುವಳಿಕೆ ಬಂದಿದ್ದೆ ತೀರಾ ಇತ್ತೀಚೆಗೆ ಅವರ ಬರಹಗಳು ಇದ್ರ ಬಗ್ಗೆ ಎಲ್ಲ ಆದರೆ ಅಂದು ಬಾಬಾ ಸಾಹೇಬರು ಬರೀತಾ ಇದ್ದಂತಹ ಬರಹಗಳಿಂದ ಪ್ರಭಾವಿತರಾಗಿ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಅವ್ರನ್ನ ಕರೆಸಿ ಮೈಸೂರು ಸಂಸ್ಥಾನಕ್ಕೆ ಚೀಫ್ ಲೀಗಲ್ ಅಡ್ವೈಸರ್ ಅಂತ ಅವ್ರನ್ನ ಮಾಡ್ಕೊಳ್ತಾರೆ ಅಷ್ಟೇ ಅಲ್ಲ ಎಲ್ಲ ಸಮುದಾಯಗಳಿಗೂ ಪ್ರಾತಿನಿಧ್ಯ ಸಿಗಬೇಕು ಅಂಥೇಳಿ ವಿಶೇಷವಾಗಿ ಒಕ್ಕಲಿಗರಿಗೆ ಲಿಂಗಾಯತರಿಗೆ ಕುರುಬರಿಗೆ ಈ ರೀತಿಯ ಹಿಂದುಳಿದ ವರ್ಗಗಳು ಪ್ರತಿಯೊಬ್ಬರಿಗೂ ಸಮಸ್ತ ಸಮುದಾಯಗಳಿಗೂ ಪ್ರಾತಿನಿಧ್ಯ ಸಿಗಬೇಕು ಅಂಥೇಳಿ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪನೆ ಮಾಡಿ ಅದರಲ್ಲಿ ಕೌನ್ಸಿಲ್ ಕೂಡ ಒಂದು ಸ್ಥಾಪನೆ ಮಾಡ್ತಾರೆ ಭಾಳ ಮುಖ್ಯವಾಗಿ ನಾಲ್ವಡಿಯವರು ಹತ್ತೊಂಬತ್ತು ನೂರ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕೊಡಿಸ್ತಾರೆ ಒಬ್ಬ ರಾಜ ಪ್ರಜಾಪ್ರತಿನಿಧಿ ಸಭೆಯನ್ನು ಮಾಡಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಕಟ್ಟಿಸಿ ಅದರಲ್ಲಿ ಮಹಿಳೆಯರಿಗೆ ಚುನಾವಣೆಯಲ್ಲಿ ಮತದಾನದ ಹಕ್ಕನ್ನು ಕೊಡಿಸ್ತಾರೆ ಅಂತಾದರೆ ಅದಕ್ಕಿಂತ ಪ್ರಗತಿಪರರು ನಮಗೆಲ್ಲರೂ ಸಿಗ್ತಾರ ಇನ್ನೊಂದು ಗೊತ್ತಿಲ್ಲದ ವಿಚಾರ ನಮಗೆ ನಾನು ಹೇಳ್ತೀನಿ ನೋಡಿ ಮೂಡಿಗೆರೆಯಲ್ಲಿ ನೀವು ಹೋಗ್ತಾ ಇದ್ದಾಗ ದಯವಿಟ್ಟು ನಿಂತು ಒಮ್ಮೆ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಅದನ್ನು ನೋಡಿ ಒಮ್ಮೆ ಹೋಗಿ ಎಂಥ ಅದ್ಭುತವಾದದ್ದು ಗೊತ್ತಾ ಕಾಫಿ ಬಗ್ಗೆ ರಿಸರ್ಚ್ ಮಾಡಲಿಕ್ಕೆ ಆಗಿನ ಕಾಲದಲ್ಲಿ ಯಾವಾಗ ರಿಸರ್ಚ್ ಅನ್ನೋ ಕಲ್ಪನೆನೇ ಇರಲಿಲ್ವೋ ಆವಾಗ ಮಾಡ್ತಾರೆ ಯಾಕೆ ಅಂತಂದರೆ ಶ್ರೀಲಂಕಾ ಮತ್ತು ಬೇರೆ ದೇಶಗಳಲ್ಲಿ ಏನಾಗಿರುತ್ತೆ ಕಾಫಿ ಬೆಳೆ ಹಾಳಾಗಿ ಹೋಗ್ಬಿಡುತ್ತೆ ಅಲ್ಲಿ ಒಂದು ರೋಗ ಬಂದು ಇಡೀ ಸಂಪೂರ್ಣವಾಗಿ ಕಾಫಿ ಹಾಳಾಗ್ಬಿಡುತ್ತೆ ಇಲ್ಲಾಂದರೆ ಇವತ್ತು ಶ್ರೀಲಂಕಾದಲ್ಲಿ ತುಂಬ ಕಾಫಿ ಇರ್ತಾ ಇತ್ತು ಆದರೆ ಭಾರತದಲ್ಲಿ ಹಾಗಾಗಬಾರ್ದು ಕರ್ನಾಟಕದಲ್ಲಿ ಹಾಗಾಗಬಾರ್ದು ಅನ್ನೋ ಕಾರಣಕ್ಕೆ ರಿಸರ್ಚ್ ಮಾಡಿಸಿ ಆ ಕೊಳೆ ರೋಗವನ್ನು ಸಂಪೂರ್ಣವಾಗಿ ಬೇರು ಸಮೇತ ಕಿತ್ತಾಕಿಸ್ತಾರೆ ಇಂಥ ಒಬ್ಬ ವಿಭೂತಿ ಪುರುಷನನ್ನು ನಾವು ನೆನೆಸ್ಕೊಳ್ತೀವ ನಮ್ಮ ಮನೇಲಿ ಅವ್ರ ಫೋಟೋ ಇದೆಯಾ ಅವ್ರ ಬಗ್ಗೆ ನಾವು ಎಷ್ಟು ಧ್ಯಾನಿಸಿದ್ರು ಎಷ್ಟು ಭಾವಕೋಶದಲ್ಲಿ ಇಳಿಸ್ಕೊಂಡ್ರೂ ಕಡಿಮೆ ಅಲ್ವಾ ಅವ್ರಿಗೊಂದು ದೊಡ್ಡ ನಮನವನ್ನು ಸಲ್ಲಿಸೋಣ ನಮಸ್ಕಾರ